ಕರೆ ಕೊಟ್ಟಿದ್ದು ಸಾಕಷ್ಟು ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಕೂಡ ಇದೆ ಅದೇ ರೀತಿ ಹುಬ್ಬಳ್ಳಿಯ ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದನೂ ಕೂಡ ಒಂದು ರೀತಿಯಲ್ಲಿ ಮೌನ ಮೆರವಣಿಗೆ ಕೂಡ ಹಮ್ಮಿಕೊಳ್ಳಲಾಗಿದೆ ನಾವು ಸದ್ಯ ಈಗ ಹುಬ್ಬಳ್ಳಿಯ ನೆಹರು ಏನು ಕಾಲೇಜ್ ಆವರಣದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದಂತಹ ಅವರು ಹಾಗೂ ವಿವಿಧ ಮುಖಂಡರು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿಯವರು ಸೇರಿದಂತೆ ಏನು ನೆಹರು ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡ್ತಾ ಇರಬಹುದು ಏನಂತಂದ್ರೆ ಜಸ್ಟಿಸ್ ಫಾರ್ ನೇಹಾ ಅಂತೇಳಿ ಬೋರ್ಡ್ನ ಹಿಡ್ಕೊಂಡು ಈಗಾಗಲೇ ಒಂದು ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸಾಕಷ್ಟು ನೂರಾರು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗ ಭಾಗಿಯಾಗಿದ್ದಾರೆ ಇಲ್ಲಿಂದ ಏನಂತಂದರೆ ಕೆ ಬಿ ರಸ್ತೆ ಮೂಲಕವಾಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ತೆರಳಿ ಬಂದು ಇಲ್ಲಿ ಒಂದು ಸರ್ಕಲ್ ಇದೆ ಆ ಸರ್ಕಲ್ನಲ್ಲಿ ಈ ಪ್ರತಿಭಟನೆ ಅಂತ್ಯ ಆಗುತ್ತೆ ಅಲ್ಲಿ ಬಂದು ಶ್ರದ್ಧಾಂಜಲಿ ಸಭೆಯನ್ನು ನಡೆಸ್ತಾರೆ ಸದ್ಯ ನಮ್ಮ ಜೊತೆ ಈಗ ಏನು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಿಂಡಿಗೀಸರ್ ಇದ್ದಾರೆ ಕೂಡ ಮಾತಾಡ್ತಾರೆ ಸರ್ ಇವತ್ತು ಏನಂತಂದರೆ ನೇಹಾಳ ಹತ್ಯೆ ಖಂಡಿಸಿ ಇವತ್ತು ನೀವು ಮೌನ ಮೆರವಣಿಗೆ ಮಾಡ್ತಾ ಈ ಕೃತ್ಯವನ್ನು ಖಂಡಿಸಿ ಸಾಕಷ್ಟು ನೂರಾರು ವಿದ್ಯಾರ್ಥಿಗಳು ಕೂಡ ಇವತ್ತು ಭಾಗಿಯಾಗಿದ್ದಾರೆ ಇಸ್ಲಾಂ ಸಂಸ್ಥೆಯ ಶೈಕ್ಷಣಿಕ ಒಂದು ಸಂಸ್ಥೆ ನೈರು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜು ವಿದ್ಯಾರ್ಥಿಗಳು ಮತ್ತ ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿಯ ಪದಾಧಿಕಾರಿಗಳು ಮತ್ತ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಅಲ್ತಾಫ್ ಅಲ್ಲೂರ್ ಅವ್ರ ನೇತೃತ್ವ ಎಲ್ಲರೂ ಕೂಡಿ ಮತ್ತು ನಮ್ಮ ಟೀಚಿಂಗ್ ಸ್ಟಾಫ್ ಪ್ರಿನ್ಸಿಪಲ್ಸು ಟೀಚರ್ಸು ಎಲ್ಲರೂ ಕೂಡಿ ತಾವು ನೋಡಾಕತ್ತೀರಿ ಎರಡು ಮೂರು ದಿವಸಗಳಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಿನ್ನೆ ನಮ್ಮ ಸಂಸ್ಥೆದ ವತಿಯಿಂದ ಅಂಜುಮನೆ ಇಸ್ಲಾಂ ಸಂಸ್ಥೆ ವತಿಯಿಂದ ಶಹರದ ಮುತೋಲಿಗಳು ಜಮಾತಿನ ಸದಸ್ಯರು ಹಾಗೂ ಮೌಲಾನಗಳು ಹಾಗೂ ಗುರುಗಳು ಹೋಗಿ ಅವ್ರ ಮನೆ ತನಕ ಹೋಗಿ ಭೇಟಿಯಾಗಿ ಸಂತಾಪವನ್ನು ಹೇಳಿ ಬಂದದ್ದು ತಾವು ದಿನಪತ್ರಿಕೆಯಲ್ಲಿ ಹಾಕಿರಿ ನೋಡಿರಿ ಅದರ ಹಿಂದೆ ನಾವು ಪೊಲೀಸ್ ಕಮಿಷನರ್ಗೆ ಭೇಟಿಯಾಗಿ ಫಸ್ಟ್ ವಿದಿನ್ ಸಿಕ್ಸ್ ಅವರ್ಸ್ ಅಂದರೆ ತಿಳಿದು ಕೂಡಲೇ ಹನ್ನೆರಡು ಗಂಟೆಗೆ ನಾವು ಒಂದು ಮನವಿ ಕೊಟ್ಟಿವಿ ಅಂಜುಮನಿ ಇಸ್ಲಾಂ ಧಾರವಾಡ ಅಧ್ಯಕ್ಷರು ಅವ್ರ ಪದಾಧಿಕಾರಿಗಳು ನಾವು ನಾನು ಮತ್ತು ನಮ್ಮ ಪದಾಧಿಕಾರಿಗಳು ಫಸ್ಟ್ ಇಮಿಜಿಯೇಟ್ಲಿ ನಾ ಆ ದಿವಸ ಮನವಿ ಕೊಟ್ಟಿವೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಆಫೀಸರ್ಸ್ಗೆ ಇದು ತತ್ತಕ್ಷಣ ನಾವು ಇದು ಖಂಡಿಸ್ತೀವಿ ತ ತಕ್ಷಣ ಎನ್ಕ್ವೈರಿ ಆಗಬೇಕು ಲೇಟ್ ಮಾಡಬಾರ್ದು ಮತ್ತು ಇದರ ಜೊತೆ ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು ಇಲ್ಲ ಹೆಂಗೆ ನಡೀತಾ ಇರ್ತೈತಿ ಮರೆತು ಬಿಡ್ತಾರೆ ಒಂದು ವರ್ಷ ಆರು ತಿಂಗಳು ಎವಿಡೆನ್ಸ್ ಸಿಕ್ಕಲಿಲ್ಲ ಅದು ಇದು ಏನೇನು ನಡೀತಾ ಇರ್ತದೆ ಅದು ಬೇಡ ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಯಾಕಂದ್ರೆ ನಮ್ಮ ಮಹಾನಗರದಲ್ಲಿ ಮೊದಲನೇ ಬಾರಿಗಿಂಥ ಘಟನೆ ಉತ್ತರ ಕರ್ನಾಟಕದಲ್ಲಿ ಆಗಿದೆ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ಅದು ಕೋರ್ಟ್ ಮಾಡಿ ನೈ ನೈಂಟಿ ಡೇಸ್ ಆರ್ ಹಂಡ್ರೆಡ್ ಡೇಸ್ನಲ್ಲಿ ಒಂದು ನಿರ್ಣಯ ಬರಬೇಕು ಮತ್ತು ಇದೂ ನಿರ್ಣಯ ಮಾಡಿದ್ದೀವಿ ನಾವು ಮೊನ್ನೆ ಯಾರೂ ಮುಸ್ಲಿಮ್ ಅಥವಾ ಜನ್ರಲಿ ಯಾವ ಲಾಯರ್ನು ಅದರ ಅಪಿಯರ್ ಆಗಬಾರ್ದು ಕೋರ್ಟ್ಗೆ ಒಂದು ಅಂದ್ಕಲ್ಸ ಮಾಡ್ತೀವಿ ಮಾಡಿಕೊಂಡಿವಿ ಲಿಸನ್ ಮೇ ಇದರ ಜೊತೆ ಜೊತೆಗೆ ನಾವು ನಮ್ಮ ವ್ಯಾಪಾರಸ್ಥರು ಏನದಾರ ಇವತ್ತು ಶಾಬ್ ಐದು ನೂರು ಅಂಗಡಿ ಅದ ಅದರ ಜೊತೆಗೆ ನಮ್ದು ಅಂಜುಮನ್ ಸಂಸ್ಥೆಯ ಕಾಂಪ್ಲೆಕ್ಸ್ ಅದ ದುರ್ಗದ ಬಿದ್ದಲ್ಲಿ ಅಜ್ವಾ ಅನ್ಕಸ ನೀವು ಮುಂದೆ ಮತ್ತೆ ಹೋದ್ರೆ ದೊಡ್ಡ ಕಾಂಪ್ಲೆಕ್ಸ್ ಅದ ಸ್ಟೇಷನ್ ರೋಡ್ ಅಲ್ಲಿ ಇನ್ನೇ ಹಳೆ ಹುಬ್ಬಳ್ಳಿ ಆಚೆ ಕಡೆ ಈಚೆ ಕಡೆ ಸ್ವಲ್ಪ ಎರಡು ನಾಲ್ಕು ಅಂಗಡಿಗಳು ನೂರಾನಿ ಮಾರ್ಕೆಟ್ ಓಲ್ಡ್ ಸ್ಪೇರ್ ಪಾರ್ಟ್ ಮರ್ಚೆಂಟ್ಸ್ ನಮ್ಮ ಇದು ಆಟೋಮೊಬೈಲ್ಸ್ ಅವರ ಅಧ್ಯಕ್ಷರು ಇಲ್ಲೇ ನಮ್ಮ ಕಡೆ ಬಂದಿದ್ದಾರೆ ಅದೂ ಬಂದದ ಕಾಯಿಪಲ್ಲೆ ಮಾರ್ಕೆಟ್ ಬಂದದ ಎ ಪಿ ಎಂಸಿದಲ್ಲಿ ಸೋ ಇದು ಎಲ್ಲ ನಾವು ಮಾಡಿದ್ದು ಮಾರಲಿ ಲೀಗಲಿ ಅವ್ರಿಗೆ ಸಪೋರ್ಟ್ ಮಾಡುವ ಸಲುವಾಗಿ ನಾವು ಮಾಡಾಕಿತ್ತೀವಿ ನಾವು ದೇವ್ರ ಕಡೆ ಪ್ರಾರ್ಥನಾ ಮಾಡ್ತೀವಿ ದೇವ್ರ ಏನ್ ಮಾಡಿದಾನೆ ಅವ್ನಿಗೆ ಕಠಿಣ ಶಿಕ್ಷಾ ಕೊಡಿಸ್ಬೇಕ ನಮ್ಮ ಒತ್ತಾಯ ಇದು ಏನಂತಂದ್ರೆ ಎಮ್ ಎಮ್ ಹೆಸ್ಕಿ ಅವರವ್ರ ಮಾತು ಈಗ ನಾವು ಇಲ್ಲಿ ಸದ್ಯ ವಿದ್ಯಾರ್ಥಿಗಳನ್ನೂ ಕೂಡ ಮಾತಾಡ್ಸೋಣ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈಗ ನೋಡ್ತಾ ಇರಬಹುದು ಜಸ್ಟಿಸ್ ಫಾರ್ ನೇಹಾ ಹೇರೆಮಠ್ ಅಂತೇಳಿ ಆ ಹಿಡಿದು ಸದ್ಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಇವತ್ತು ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ನೇಹಾ ಅವಳಿಗೆ ಒಂದು ನ್ಯಾಯ ಸಿಗ್ಲಿ ಅಂತೇಳಿ ಏನು ಹೇಳ್ತೀರಾ ಇದು असल असल मैं मैं अंजुमन इस्लाम भारत को मेरा सभी प्रणाम, सभी को प्रणाम। मैं नेहरू अंजुमन इस्लामिक की विद्यार्थिनी हूँ और मैं यही कहना चाहती हूँ कि ये ये घटना होने के बाद हम सब के माँ बाप के दिलों में डर पैदा हो चुका है और सब लोग हमें घर से बाहर भेजते हुए दो तो एक से दूसरी बार सोचना पड़ रहा है कि हमारी बेटी सुरक्षित लौट के आएगी या नहीं इसलिए मैं आज नेहा के साथ हो आए और कल कोई और हो सकती है इसलिए मैं कहना चाहती हूँ भारत सरकार से ये निवेदन है कि जल्द से जल्द वो अपराधी को सजा दे कड़ी से कड़ी सजा दे धन्यवाद ಅದೇ ರೀತಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ಮಣ್ಣು ನಾನು ನೆಹರು ಈ ಸಾಮ್ನಲ್ಲಿ ಓದುತ್ತಿದ್ದೇನೆ ಎಲ್ಲಾ ವಿದ್ಯಾರ್ಥಿನಿ ಪರವಾಗಿ ನಾ ಏನು ಕೇಳ್ತೇನೆ ಅಂದ್ರೆ ಎಲ್ಲಾ ಹೆಣ್ಮಕ್ಳಗ ರಕ್ಷಣೆ ಸಿಗ್ಬೇಕ ಈಗ ನೇಹಾ ಹಿರೇಮಠ ಜೊತೆ ಆಗಿತ್ತು ಅದು ನಾಳೆ ನಮ್ಮ ಜೊತೆ ಆಗ್ಬೋದು ಅದು ಆಗ್ಲಾರ್ದಂಗ ಸರ್ಕಾರ ಏನಾದ್ರು ನಮ್ಗೆ ರಕ್ಷಣೆದ ಭರವಸೆ ಕೊಡ್ಬೇಕಂತ ನಾನು ಬೇಡ್ಕೊತೇನೆ ಈ ಹತ್ಯೆ ಖಂಡಿಸಿ ಆರೋಪಿಗೆ ಏನು ಶಿಕ್ಷೆ ಆಗ್ಬೇಕಂತ ಆ ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅವ್ನ್ ಬಿಡಾಕ ಹೋಗಬಾರದು ಅವ್ನ್ ಶಿಕ್ಷೆ ಆಗಬೇಕು ಎಲ್ಲರೂ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳ್ತಾ ಇದ್ರೆ ಅದೇ ರೀತಿ ನಿಮ್ಗೆ ಆಗ್ರಹ ಇದೆಯಾ ಹಾ ಆಗಬೇಕು ಇದು ವಿದ್ಯಾರ್ಥಿಗಳ ಮಾತು ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಜೊತೆ ರಾಜೇಶ್ ಹೋಗಾರ್ ನ್ಯೂಸ್ ಫಸ್ಟ್ ಹುಬ್ಬಳ್ಳಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ